श्रीगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतञ्च च त्रैगुण्यवर्जितमजं विभुमद्यमीशं मन्देभवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादेड मूकोऽपि वाग्मीजडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वतसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि मौमिन्यायसुधादिकृज्जयमुनीन् श्रीपादरट्सन्मणीन् व्यासारियान् विविधागमब्धिविहरान् श्रीवादिराजानपि वन्दे हंसपरान् रघुत्तमगुरून् वैदग्ध्यपारान्निधीन् श्रीसत्यव्रतराघवेन्द्रमुनिपान् सद्बोधसध्यानपान् ಸತ್ಯಕರಾಬ್ಜೋತ್ಥಾನ್ ಪಂಚಾಶ್ವರ್ಷಪೂಜಕಾನ್ ಸತ್ಯ ಪ್ರಮೋದತೀರ್ಥಾರೀಯೌನ್ಯಸುಧಾರತಾನ್ ಶ್ರೀಕೃಷ್ಣ ಪರಮಾತ್ಮ ಅನ್ನದಾನದ ಮಹಿಮೆಯನ್ನು ವಿಧಿಷ್ಠಿರನಿಗೆ ತಿಳಿಸಿ ಭೂದಾನದ ಮಹಿಮೆಯನ್ನು ಹೇಳ್ತಾನೆ ಜಲದಾನ ಅನ್ನದಾನಗಳ ಮಹಿಮೆಯನ್ನು ತಿಳಿಸಿ ಇದೀಗ ಭೂದಾನದ ಮಹತ್ವ ಏನು ಭೂದಾನವನ್ನು ಮಾಡಿದಂತಹ ವ್ಯಕ್ತಿ ಎಂತಹ ಶ್ರೇಷ್ಠವಾದ ಮಾನ ಸನ್ಮಾನಗಳನ್ನು ಪಡೆಯುತ್ತಾನೆ ಉತ್ತಮ ಲೋಕಗಳಲ್ಲಿ ಹಾಗೂ ಉತ್ತಮವಾದ ಸುಖವನ್ನು ಅನುಭವಿಸ್ತಾನೆ ಪುನಃ ಭೂಮಿಯಲ್ಲಿ ಹುಟ್ಟಿ ಬಂದಾಗಲೂ ಯಾವ ರೀತಿಯ ಸೌಖ್ಯ ಯಾವ ತರಹದ ವೈಭವ ಅವನಿಗೆ ಇರುತ್ತೆ ಅನ್ನುವುದರ ಬಗ್ಗೆ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ ಭೂದಾನವನ್ನು ಮಾಡುವಂತಹ ವ್ಯಕ್ತಿ ಭೂಮಿಯ ಸೃಷ್ಟಿಕರ್ತೃವಾದ ಪರಮಾತ್ಮನ ಚಿಂತನವನ್ನು ಮೊದಲು ಮಾಡತಕ್ಕದ್ದು ಇಲ್ಲದಿದ್ದರೆ ಆ ಭೂದಾನದ ಫಲ ಬರುವುದಿಲ್ಲ ಇದು ನನ್ನದೇ ಭೂಮಿ ಅಂತ ತಿಳಿದು ದಾನ ಮಾಡಿದರೆ ಪ್ರಯೋಜನ ಇಲ್ಲ ಭೂಮಿ ಭೂಮಿರಾಪೋ ನಲೋ ಮನೋ ಬುದ್ಧಿರೇವ ಚ ಅಹಂಕಾರ ಇ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧಾ ಎಂಬುದಾಗಿ ಭಗವದ್ಗೀತೆಯಲ್ಲಿ ತಿಳಿಸಿದಂತೆ ಮೇ ಪ್ರಕೃತಿ ಪರಮಾತ್ಮ ಹೇಳ್ತಾನೆ ಭೂಮಿ ಜಲ ಅಗ್ನಿ ವಾಯು ಆಕಾಶ ತತ್ವ ಮನಸ್ತತ್ವ ಮ ಮಹತ್ತತ್ವ ಇವುಗಳೆಲ್ಲವೂ ಕೂಡ ಆ ಭಗವಂತನ ಅಧೀನವಾದಂತಹ ಪ್ರಕೃತಿ ಇದರ ಸತ್ತಾ ಪ್ರತೀತಿ ಪ್ರವೃತ್ತಿಗಳು ಅಸ್ತಿತ್ವ ಅವುಗಳ ತಿಳುವಳಿಕೆ ಅದರ ಅರ್ಥಕ್ರಿಯಾಕಾರಿತ್ವ ಅರ್ಥಾತ್ ನಾನಾ ವಿಧವಾದ ಕಾರ್ಯಗಳನ್ನು ಮಾಡುವ ಒಂದು ವಿಶಿಷ್ಟವಾದ ಶಕ್ತಿ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಪೃಥ್ವಿಯಲ್ಲಿ ಭೂಮಿಯಲ್ಲಿ ಬೀಜವನ್ನು ಬಿತ್ತುವುದೊಂದೇ ಒಂದು ಕೆಲಸ ಆ ಬಿತ್ತಿದ ಬೀಜವನ್ನು ಅಂಕುರವನ್ನಾಗಿ ಮಾಡಿ ಅದು ದೊಡ್ಡದಾಗಿ ಬೆಳೆಯುವಂತೆ ಅದರಲ್ಲಿ ಫಲಪುಷ್ಪಗಳೆಲ್ಲ ಆಗುವಂತೆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಔಷಧಿ ವನಸ್ಪತಿಗಳನ್ನು ಬೆಳೆಸುವ ಶಕ್ತಿಯನ್ನು ಭೂಮಿಯಲ್ಲಿ ಕೊಟ್ಟಿದ್ದಾನೆ ಆ ಶಕ್ತಿಯನ್ನು ಸೂರ್ಯನಲ್ಲಿಯೂ ಚಂದ್ರನಲ್ಲಿಯೂ ಭೂಮಿಯಲ್ಲಿಯೂ ಎಲ್ಲದರಲ್ಲಿಯೂ ಭಗವಂತ ಇಟ್ಟಿದ್ದಾನೆ ಭೂಮಿಯ ಪಾತ್ರವು ಬಹಳ ಮುಖ್ಯವಾದ ಪಾತ್ರ ಇದೆ ಹಾಗೆಯೇ ಬೀಜವನ್ನು ಹೊರಗಿಟ್ಟರೆ ಕೇವಲ ಸೂರ್ಯನ ಪ್ರಕಾಶದಿಂದ ಅದನ್ನು ಬೆಳೆಸುವುದಕ್ಕಾಗುವುದಿಲ್ಲ ಹಾಗಾದರೆ ಸೌರಪ್ರಕಾಶ ಚಂದ್ರನ ಕಿರಣಗಳು ಎಷ್ಟು ಅಗತ್ಯವೋ ಹಾಗೆ ಭೂಮಿಯ ಅಗತ್ಯ ಇದೆ ಭೂಮಿಯ ಅವಶ್ಯಕತೆ ಇದೆ ಆ ಭೂಮಿಯಲ್ಲಿ ಆ ಅದ್ಭುತವಾದ ಶಕ್ತಿಯನ್ನು ಪರಮಾತ್ಮ ಇಟ್ಟಿದ್ದಾನೆ ಅಕ್ಷಿತಿ ಎಂಬ ಒಂದು ವಿಶಿಷ್ಟವಾದ ಭಗವಂತನ ರೂಪ ಆ ಭಗವಂತನ ಒಂದು ವಿಶೇಷವಾದಂತಹ ಸಾಮರ್ಥ್ಯ ಏನು ಸಾಮರ್ಥ್ಯ ಅಂದರೆ ಭೂಮಿಯೊಳಗೆ ಪರಮಾತ್ಮ ತಾನೇ ಸ್ವತಃ ಭೂಮಿ ಪೃಥಿವೀ ಎಂಬ ಹೆಸರಿನಿಂದ ಇರ್ತಾನೆ ಅನೇಕ ರೂಪಗಳಿಂದ ಇದ್ದಾನೆ ಭಗವಂತ ಭೂವರಹ ಭೂಮಿಯಲ್ಲಿ ಸನ್ನಿಹಿತನಾಗಿದ್ದಾನೆ ಪೃಥ್ವೀ ಹಿಂಕಾರ ಛಂದೋಗ್ಯೋಪನಿಷತ್ತು ಹೇಳುವಂತ ಹಿಂಕಾರ ಅಂದರೆ ಪರಮಾತ್ಮ ಪ್ರದ್ಯುಮ್ನ ನಾಮಕನಾಗಿ ಆ ಪೃಥ್ವಿಯಲ್ಲಿ ಇದ್ದಾನೆ ಹೀಗೆ ಅನೇಕ ರೂಪಗಳಿಂದ ಪರಮಾತ್ಮನ ಸನ್ನಿಧಾನ ಪೃಥ್ವಿಯಲ್ಲಿದೆ ಅಂತಹ ಪೃಥ್ವಿ ಪೃಥುತ್ವಾತ್ ಪೃಥಿವಿ ವಿಸ್ತೃತನಾದದ್ದರಿಂದ ಎಲ್ಲ ಕಡೆಗೆ ಹರಡಿದ್ದರಿಂದ ವ್ಯಾಪ್ತನಾದದ್ದರಿಂದ ಪೃಥಿವಿ ಎಂಬ ಹೆಸರಿನಿಂದ ಪೃಥಿವಿಯಲ್ಲಿದ್ದು ಪರಿಪೂರ್ಣನಾದದ್ದರಿಂದ ಭೂ ಭೂ ಅನ್ನುವ ಶಬ್ದಕ್ಕೆ ಪರಿಪೂರ್ಣ ಅಂತನ್ನುವ ಅರ್ಥ ಇದೆ ಪರಿಪೂರ್ಣನಾದದ್ದರಿಂದ ಭೂ ಎಂಬ ಹೆಸರಿನಿಂದಲೂ ಭೂಮಿಯಲ್ಲಿದ್ದು ಆ ಪರಮಾತ್ಮ ನಾನಾ ವಿಧವಾದ ಕಾರ್ಯಗಳನ್ನು ಮಾಡುತ್ತಾನೆ ಅಂತಹ ಒಂದು ವಿಶಿಷ್ಟ ಶಕ್ತಿಯನ್ನು ಕೊಟ್ಟಿದ್ದಾನೆ ಭೂಮಿಯಲ್ಲಿ ಎಲ್ಲರನ್ನು ಧಾರಣೆ ಮಾಡುವ ಶಕ್ತಿ ವೃಕ್ಷಗಳನ್ನು ಬೆಳೆಸುವ ಶಕ್ತಿ ಯಾವುದೇ ತನ್ನೊಳಗೆ ಬಂದರೂ ಮತ್ತೆ ಅದನ್ನು ಮೂಲ ರೂಪಕ್ಕೆ ಸೇರಿಸಿಕೊಳ್ಳುವಂತಹ ಒಂದು ವಿಶಿಷ್ಟವಾದ ಶಕ್ತಿ ಅನೇಕ ಪ್ರಾಣಿಗಳು ಮನುಷ್ಯರು ವೃಕ್ಷಗಳು ಎಲ್ಲವೂ ಭೂಮಿಯನ್ನು ಸೇರುತ್ತವೆ ಅವುಗಳೆಲ್ಲವನ್ನೂ ಪುನಃ ಮೂಲ ರೂಪಕ್ಕೆ ಸೇರಿಸುವಂತಹ ಒಂದು ವಿಶಿಷ್ಟವಾದ ಶಕ್ತಿ ಪ್ರಾಚೀನರು ಕಂಡುಕೊಂಡದ್ದು ಭೂಮಿಯಲ್ಲಿ ನಮ್ಮೆಲ್ಲರನ್ನು ನಮ್ಮ ದೇಹವನ್ನು ಶುದ್ಧಗೊಳಿಸುವ ಶಕ್ತಿ ಇದೆ ಇವತ್ತೇನು ನಾನಾ ತರಹದ ಸೋಪುಗಳು ಸ್ಯಾನಿಟೈಸರ್ಗಳೆಲ್ಲ ಬಂದಿವೆ ಇದೆಲ್ಲ ಆ ಮಣ್ಣಿನಲ್ಲಿ ಇದೆ ಅಂತ ಕಂಡವರು ಪ್ರಾಚೀನರು ಮೃತ್ತಿಕಾ ಶೌಚ ಅಂತ ಮಣ್ಣಿನಿಂದ ದೇಹದ ಶುದ್ಧಿ ಮಣ್ಣಿನಿಂದ ಕೈ ಕಾಲುಗಳ ಶುದ್ಧಿ ಅಪಾವಿತ್ರ್ಯವನ್ನು ಕಳೆದು ದೋಷಗಳನ್ನು ಕಳೆದು ಶುದ್ಧರನ್ನಾಗಿ ಮಾಡುವಂತಹ ಶಕ್ತಿ ಒಂದೇ ಎರಡೇ ಮಣ್ಣಿನಲ್ಲಿರುವ ಶಕ್ತಿಗಳು ಅಂತಹ ಹಲವು ಶಕ್ತಿಗಳನ್ನು ಪಡೆದ ಆ ಭೂಮಿಯನ್ನು ಸೃಷ್ಟಿ ಮಾಡಿದವ ಅದರ ಸ್ಥಿತಿ ಮಾಡುವವ ಅದರೊಳಗಿದ್ದು ನಿರಂತರವಾಗಿ ಆ ಕಾರ್ಯವನ್ನು ತಾನು ಮಾಡಿ ಮಾಡಿಸುವವ ಪರಮಾತ್ಮ ಇದು ಅವನದು ಭೂಮಿ ನನ್ನದು ಹೇಗೆ ಯಾರೂ ಈ ಭೂಮಿಯನ್ನು ತೆಗೆದುಕೊಂಡು ಹೋದವರಿಲ್ಲ ದ್ವಾದಶ ಸ್ಕಂಧ ಭಾಗವತದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಎಲ್ಲರೂ ತನ್ನದು ತನ್ನದು ಅಂತ ಶಾಸನ ಭರಿಸಿ ಹೋದವರು ಆದರೂ ಯಾರ ಜೊತೆಗೂ ಈ ಭೂಮಿ ಹೋಗಿಲ್ಲ ಭೋಜರಾಜ ಮುಂಜರಾಜನಿಗೆ ಕೇಳಿದ ನೈಕೇನಾಪಿ ಪಿ ಸಮಂಗತಾ ವಸುಮತಿ ಮುಂಜತ್ವಯ ಯಾಸ್ಯತಿ ಯಾರ ಜೊತೆಗೂ ಬಾರದ ಈ ಭೂಮಿ ನಿನ್ನ ಜೊತೆಗೆ ಬರುತ್ತೇನಪ್ಪ ಅಂತ ಅಂತಹ ಆ ಭೂಮಿ ಇದು ಭಗವದ್ ಅಧೀನ ಅಂತ ತಿಳಿದು ಕೇವಲ ಪರಮಾತ್ಮ ಅನುಗ್ರಹಪೂರ್ವಕವಾಗಿ ನಿಮಿತ್ತ ಮಾತ್ರಕ್ಕೆ ಇದು ನನಗೇಂತ ತಾತ್ಕಾಲಿಕವಾಗಿ ಮಾಡಿ ಕೊಟ್ಟಿದ್ದಾನೆ ಇದನ್ನು ನಾನು ಯೋಗ್ಯವಾದ ಕಾರ್ಯಕ್ಕೆ ಸಜ್ಜನರಿಗೆ ದಾನ ಮಾಡ್ತಾ ಇದ್ದೇನೆ ದಾನ ಕೊಡುವ ನನ್ನಲ್ಲಿದ್ದು ಆ ಪರಮಾತ್ಮ ಕೊಡುವ ಬುದ್ಧಿಯನ್ನು ಕೊಟ್ಟ ತೆಗೆದುಕೊಳ್ಳುವವನಲ್ಲಿದ್ದು ತೆಗೆದುಕೊಂಡು ಅದು ಸತ್ಕಾರ್ಯಕ್ಕೆ ಉಪಯುಕ್ತವಾಗುವಂತೆ ಮಾಡಿ ನನಗೆ ಪುಣ್ಯವನ್ನೂ ಕೊಟ್ಟು ಅದರ ಫಲವನ್ನು ಅನುಭವಿಸುವಂತೆ ಮಾಡುವವನೂ ಭಗವಂತ ಅಂತ ಪೂರ್ಣವಾದ ಆ ಭಗವನ್ಮಯವಾದ ಆಲೋಚನೆಯೊಂದಿಗೆ ಭೂದಾನವನ್ನು ಮಾಡಿದರೆ ಅಂತಹ ಭೂದಾನ ಇದು ಸಾರ್ಥಕವಾದ ದಾನವೇ ಹೊರತು ನಾನು ಮಾಡುತ್ತೇನೆ ಎನ್ನುವ ಅಹಂಕಾರದಿಂದ ಮಾಡಿದರೆ ಯಾವುದೇ ಪ್ರಯೋಜನ ಇಲ್ಲ ಎಂಬುದಾಗಿ ಮೊಟ್ಟ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಹ ಭೂಮಿಯನ್ನು ಪರಮಾತ್ಮ ದಾನ ಮಾಡಬೇಕು ಅದರ ಫಲ ಏನು ಅಂತ ತಿಳಿಸಿಕೊಡ್ತಾ ಇದ್ದಾನೆ ಮಹಾಲಕ್ಷ್ಮೀ ದೇವಿಯ ರೂಪಗಳನ್ನು ನಾವಿಲ್ಲಿ ಚಿಂತನೆ ಮಾಡಬೇಕು ಶ್ರೀ ಭೂ ದುರ್ಗ ಹೀಗಾಗಿ ಆ ಭೂ ಎಂಬ ಹೆಸರಿನ ಮಹಾಲಕ್ಷ್ಮಿಯ ಮೂರು ರೂಪಗಳಲ್ವ ಶ್ರೀ ಭೂ ದುರ್ಗ ಆ ಭೂದೇವಿ ಭೂ ಎಂಬ ಹೆಸರಿನ ಸಾಕ್ಷಾನ್ ಮಹಾಲಕ್ಷ್ಮೀ ದೇವಿ ಭೂದೇವಿಯಲ್ಲಿ ಧರಾದೇವಿಯಲ್ಲಿ ತಾನು ಸನ್ನಿಹಿತನಾಗಿದ್ದು ಆ ಧರಾದೇವಿಯ ಮೂಲಕವಾಗಿ ಈ ಭೂಮಿಯ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾಳೆ ಪರಮಾತ್ಮನ ಸೇವೆಯನ್ನು ತಾನು ಮಾಡ್ತಾಳೆ ಈ ಭೂದೇವಿ ಧರಾದೇವಿ ಸಾಕ್ಷಾತ್ ಲಕ್ಷ್ಮಿಯಲ್ಲ ಲಕ್ಷ್ಮೀದೇವಿಯ ಸನ್ನಿಧಾನಕ್ಕೆ ಪಾತ್ರಳಾದವಳು ವರಾಹದೇವರ ಪತ್ನಿ ಪರ ಪರಮಾತ್ಮನಿಗೆ ಅತ್ಯಂತ ಪ್ರೇಳಾದವಳು ಕಾರಣ ಲಕ್ಷ್ಮಿಯ ಸನ್ನಿಧಾನ ಇದ್ದದ್ದಕ್ಕೆ ಆ ಭೂದೇವಿಯಲ್ಲಿ ಸನ್ನಿಹಿತಳಾದ ಭೂ ಎಂಬ ಹೆಸರಿನ ಮಹಾಲಕ್ಷ್ಮಿ ಅವಳು ರಜೋಗುಣಕ್ಕೆ ಅಭಿಮಾನಿನಿಯಾದ ದೇವತೆ ಅವಳ ಅನುಗ್ರಹದಿಂದಲೇ ಜಗತ್ತಿನಲ್ಲಿ ಕ್ರಿಯಾಶೀಲತೆ ಇರೋದು ಶ್ರೀದೇವಿಯ ಅನುಗ್ರಹದಿಂದ ಜ್ಞಾನ ಭೂದೇವಿಯ ಅನುಗ್ರಹದಿಂದ ಕ್ರಿಯಾಶೀಲತೆ ನಮಗೆಲ್ಲ ಉತ್ತಮವಾದಂತಹ ದೇವರ ಸೇವೆಯನ್ನು ಮಾಡುವ ರೀತಿಯಲ್ಲಿ ದೇವರ ಸೇವೆಗೆ ಉಪಯುಕ್ತವಾಗುವಂತಹ ಒಂದು ಕ್ರಿಯಾಶಕ್ತಿ ಕರ್ತೃತ್ವ ಶಕ್ತಿ ನಮ್ಮಲ್ಲಿ ಬರಲಿ ಅಂತ ಆ ಭೂದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಮಹಾಲಕ್ಷ್ಮಿಯಲ್ಲಿ ಅಂತಹ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಪಾತ್ರವಾದ ಪರಮಾತ್ಮನ ಮುಖ್ಯ ಸನ್ನಿಧಾನಕ್ಕೆ ಪಾತ್ರವಾದಂತಹ ಆ ಲಕ್ಷ್ಮೀ ಸನ್ನಿಧಾನಕ್ಕೆ ಪಾತ್ರಳಾದ ಧರಾದೇವಿಯಿಂದ ವಿಶೇಷವಾಗಿ ನಿಯಂತ್ರಿಸಲ್ಪಡುವ ಈ ಭೂಮಿ ಅವರೆಲ್ಲ ಇದಕ್ಕೆ ಮುಖ್ಯ ನಿಯಾಮಕರು ಅವರ ಅಧೀನನಾಗಿ ಮುಖ್ಯ ಪ್ರಾಣದೇವರು ಭೂದೇವಿ ಇವರ ಅಧೀನನಾಗಿ ನಾನು ಈ ದಾನ ಮಾಡ್ತಾ ಇದ್ದೇನೆ ಎಂಬ ಅನುಸಂಧಾನ ನಮ್ಮಲ್ಲಿರಬೇಕು ಅಂತ ಮೊಟ್ಟಮೊದಲು ನಾವು ತಿಳಿಯಬೇಕಾಯಿತು ದಾನವನ್ನು ಕೊಡುವಾಗ ದಕ್ಷಿಣೆಯನ್ನು ಕೊಡಬೇಕು ಯಥಾಶಕ್ತಿ ಆ ದಾನಕ್ಕೆ ತಕ್ಕಂತೆ ತನ್ನ ಶಕ್ತಿಗೆ ತಕ್ಕಂತೆ ತೆಗೆದುಕೊಳ್ಳುವ ಪಾತ್ರನ ಯೋಗ್ಯತೆಗೆ ತಕ್ಕಂತೆ ದಕ್ಷಿಣೆಯನ್ನು ಇಟ್ಟು ಯಹ್ ಪ್ರಯಚ್ಛತಿ ವಿಪ್ರಾಯ ಭೂಮಿಂ ರಮ್ಯಾಂ ಸದಕ್ಷಿಣಾಂ ಶ್ರೋತ್ರಿಯಾಯ ದರಿದ್ರಾಯ ಸಾಗ್ನಿಹೋತ್ರಾಯ ಪಾಂಡವ ವೇದಾಧ್ಯಯನ ಸಂಪನ್ನ ಯಜ್ಞಯಾಗಾದಿಗಳನ್ನು ಮಾಡಿ ಪವಿತ್ರ ಕಾರ್ಯಗಳಿಗೆ ಉಪಯೋಗಿಸುವಂತಹ ವ್ಯಕ್ತಿ ಅಂಥವನಿಗೆ ಅದರಲ್ಲಿಯೂ ವಿಶೇಷವಾಗಿ ದರಿದ್ರನಾದಂತಹ ವ್ಯಕ್ತಿ ಭೂಮಿ ಇಲ್ಲದ ವ್ಯಕ್ತಿ ಅಂಥವನಿಗೆ ಭೂಮಿಯನ್ನು ದಾನವನ್ನು ದಾನವನ್ನಾಗಿ ಕೊಡಬೇಕು ಎಲ್ಲ ವಿಧವಾದಂತಹ ಸೌಖ್ಯವನ್ನು ಪರಲೋಕದಲ್ಲಿ ಅನುಭವಿಸ್ತಾನೆ ದಿವ್ಯವಾದ ವಿಮಾನದಲ್ಲಿ ಶ್ರೇಷ್ಠವಾದಂತಹ ಧ್ವಜ ಪತಾಕಾದಿಗಳಿಂದ ಶೋಭಿಸುವಂತಹ ವಿಮಾನದಲ್ಲಿ ಇವನನ್ನು ಕರೆದುಕೊಂಡು ಹೋಗ್ತಾರೆ ಬೇಕಾದಷ್ಟು ಅಪ್ಸರಾಸ್ತ್ರೀಯರ ಜೊತೆಗೆ ಅಲ್ಲಿ ಸುಖವಾಗಿರ್ತಾನೆ ಸ್ವರ್ಗಲೋಕದಲ್ಲಿ ಪುನಃ ಇಲ್ಲಿ ಹುಟ್ಟಿ ಬಂದಾಗ ಬೇಕಾದಷ್ಟು ರಾಜ್ಯದ ವೈಭವವನ್ನು ಅನುಭವಿಸ್ತಾನೆ ಇರುವುದಕ್ಕೆ ತಾನು ತನ್ನ ಪರಿವಾರ ತನ್ನ ಬಂಧು ಬಳಗ ಎಲ್ಲರಿಗೂ ಯಥೇಚ್ಛವಾಗಿ ಅವಕಾಶವನ್ನು ಕೊಟ್ಟು ತಾನೂ ಇರೋ ಅಷ್ಟು ದೇವರು ಜನ್ಮಾಂತರದಲ್ಲಿ ಇವನಿಗೆ ಸೌಭಾಗ್ಯವನ್ನು ಕೂಡ ಕಲ್ಪಿಸಿಕೊಡ್ತಾನೆ ಆದರೆ ಒಂದು ಮಾತು ಕೊಟ್ಟ ಮೇಲೆ ಮತ್ತೆ ತಿರುಗಿಸಿಕೊಳ್ಳಬಾರದು ಕೊಡುವಾಗ ಉತ್ಸಾಹದಿಂದ ಕೊಟ್ಟು ಮತ್ತೆ ಅದನ್ನು ಕಸಿದುಕೊಂಡ್ರೆ ಪ್ರಯೋಜನ ಇಲ್ಲ ಕೊಟ್ಟ ಮೇಲೆ ಕೃಷ್ಣಾರ್ಪಣ ಬುದ್ಧಿಯಿಂದ ಕೊಡಬೇಕು ನ ಚಾಪಿ ಭೂಮಿಹರಣಾತ್ ಪಾಪ ಅನ್ಯದ್ವಿಶಿಷ್ಯತೆ ನಹಿ ಭೂಮಿ ದಾನಂ ಅನ್ಯದ್ ವಿಶಿಷ್ಯತೆ ಭೂದಾನಕ್ಕೆ ಸಮವಾದ ದಾನ ಇಲ್ಲ ಭೂಮಿಯ ಅಪಹಾರಕ್ಕೆ ಸಮಾನವಾದಂತಹ ಚೌರ್ಯ ಇಲ್ಲ ಅಂತಹ ಅಪಹರಣವನ್ನು ಮಾಡಬಾರದು ದಾನವನ್ನು ಅವಶ್ಯವಾಗಿ ಮಾಡಬೇಕು ಎಂಬುದಾಗಿ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ ಈ ಭೂದಾನವನ್ನು ಮಾಡಿದರೆ ಏನೆಲ್ಲ ದಾನ ಮಾಡಿದ ಫಲ ಬರುತ್ತೆ ಅಂತ ಕೃಷ್ಣ ತಿಳಿಸಿಕೊಡ್ತಾನೆ ಯಾಕೆ ಅಂದರೆ ಈ ಉದಾಹರಣೆಗೆ ಒಂದು ಅನ್ನದಾನ ಅಂತ ಮಾಡಿದರೆ ಅನ್ನದಾನದ ಮಹತ್ವ ಬಹಳ ಹೇಳಿದ್ದಾನೆ ಇಲ್ಲ ಅಂತಲ್ಲ ಆದರೂ ಒಂದೊಂದು ಜ್ಞಾನದಲ್ಲಿ ಒಂದೊಂದು ವಿಶೇಷ ಇದೆ ಅನ್ನದಾನದೊಳಗಿರೋ ವಿಶೇಷ ಏನು ಕೂಡಲೇ ತೃಪ್ತಿ ಕೂಡಲೇ ತೃಪ್ತಿ ಆಗ್ತದೆ ಮತ್ತು ತೃಪ್ತಿ ಆಗತ್ತೆ ಆಗತ್ತೆ ಕೂಡಲೇ ಆಗತ್ತೆ ಎರಡು ಹಣ ಕೊಟ್ಟರೆ ಎಷ್ಟು ಕೊಟ್ಟರೂ ತೃಪ್ತಿನೇ ಆಗೋದಿಲ್ಲ ಇನ್ನೂ ಕೊಡಲಿ ಇನ್ನೂ ಕೊಡಲಿ ಅಂತ ಅಪೇಕ್ಷೆ ಪಡ್ತಾರೆ ತೆಗೆದುಕೊಳ್ಳುವವರು ಇದು ಹಾಗಲ್ಲ ಸಾಕು ಅಂತಾನೆ ಹೊಟ್ಟೆ ತುಂಬಿದರೆ ಸಾಕು ಅಂತಾನೆ ತೃಪ್ತಿಯನ್ನು ಕೊಡುವ ದಾನ ಕೂಡಲೇ ತೃಪ್ತಿಯನ್ನು ಕೊಡುವ ದಾನ ಬದುಕಿಗೆ ಅತ್ಯಂತ ನೇರವಾಗಿ ಸಾಧನವಾದ ದಾನ ಪ್ರಾಣಗಳ ರಕ್ಷಣೆ ನೇರವಾಗಿ ಅನ್ನದಿಂದ ಹೀಗಾಗಿ ಈ ಅರ್ಥದಲ್ಲಿ ಅನ್ನದಾನ ಮುಖ್ಯ ಆದರೆ ಭೂದಾನ ಯಾವ ದೃಷ್ಟಿಯಲ್ಲಿ ಮುಖ್ಯ ಅಂದರೆ ನೇರವಾಗಿ ಭೂಮಿಯನ್ನು ತಿಂದೇನು ನಾವು ಬದುಕೋದಿಲ್ಲ ಆದರೆ ನಮಗೆ ಆಶ್ರಯವನ್ನು ನೀಡುತ್ತೆ ಒಂದು ಎರಡನೆಯದು ನಾವು ಮಾಡುವ ಎಲ್ಲ ಪುಣ್ಯಕರ್ಮಗಳಿಗೂ ಅದು ಅಧಿಷ್ಠಾನವಾಗಿ ನಮಗೆ ಬೇಕು ಯಜ್ಞಯಾಗಗಳನ್ನು ಮಾಡಬೇಕು ಭೂಮಿಯ ಮೇಲೆ ಮಾಡಬೇಕು ಪಾಠ ಪ್ರವಚನಗಳನ್ನು ಮಾಡಬೇಕು ಭೂಮಿಯಲ್ಲಿ ಮಾಡಬೇಕು ಇನ್ನು ತಾನು ದಾನ ಧರ್ಮಾದಿಗಳನ್ನು ಮಾಡಬೇಕು ಭೂಮಿಯಲ್ಲಿ ಮಾಡಬೇಕು ಏನು ಶುಭ ಕಾರ್ಯಗಳನ್ನು ಮಾಡಿದರೂ ಪುಣ್ಯ ಕಾರ್ಯಗಳನ್ನು ಮಾಡಿದರೂ ದೇವತಾರ್ಚನಾದಿಗಳನ್ನು ಮಾಡಿದರೂ ಕೂಡ ಭೂಮಿ ಮೇಲೆ ಮಾಡಬೇಕು ಹಾಗಾದರೆ ಪ್ರಜಾಭಿವೃದ್ಧಿಯನ್ನು ಮಾಡಬೇಕು ಭೂಮಿ ಮೇಲೆ ಮಾಡಬೇಕು ಬಂಧು ಬಳಗ ಪೋಷಣೆ ಮಾಡಬೇಕು ಭೂಮಿ ಮೇಲೆ ಮಾಡಬೇಕು ಹಾಗಾದರೆ ಈ ಸತ್ಕಾರ್ಯಗಳನ್ನೆಲ್ಲ ಮಾಡುವಂತಹ ಒಬ್ಬ ಸಜ್ಜನರಿಗೆ ಭೂದಾನ ಮಾಡಿದರೆ ಆ ಎಲ್ಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ನಾವು ಸೇವೆ ಮಾಡಿದಂತೆ ಆಯಿತು ಆ ಎಲ್ಲ ಸತ್ಕರ್ಮಗಳ ಪುಣ್ಯದೊಳಗೂ ನಮಗೆ ಭಾಗ ಸಿಗುತ್ತೆ ನಿಮ್ಮ ಶಕ್ತಿಗೆ ಅನುಗುಣವಾಗಿಯೇ ನೀವು ಭೂದಾನ ಮಾಡಿರ್ಬೋದು ಸ್ವಲ್ಪ ಭೂದಾನ ಮಾಡಿರ್ಬೋದು ಆದರೆ ಕೃಷ್ಣ ಹೇಳ್ತಾನೆ ನೀವು ಭಕ್ತಿಯಿಂದ ದಾನ ಮಾಡಿದರೆ ಸಪ್ತದ್ವೀಪ ಸಮುದ್ರಾಂತ ರತ್ನಧಾನ್ಯ ಸಮಾಕುಲ ಸಸೈಲ ವನದುರ್ಗಾಢ್ಯ ತೇನ ದತ್ತಾಮಹೀ ಭವೇತ್ ಸಮಗ್ರವಾದ ಸಪ್ತದ್ವೀಪ ಸಪ್ತ ಸಮುದ್ರಗಳಿಂದ ಕೂಡಿದಂತಹ ರತ್ನಧಾನ್ಯಗಳಿಂದ ತುಂಬಿದಂತಹ ಪರ್ವತ ಅನೇಕ ದುರ್ಗಗಳು ನಾನಾ ವಿಧವಾದಂತಹ ವನಗಳು ಉಪವನಗಳು ಇವುಗಳೆಲ್ಲವುಗಳಿಂದ ಕೂಡಿದ ಸಸ್ಯ ಶ್ಯಾಮಲವಾದ ಸಂಪದ್ಭರಿತವಾದ ಭೂಮಿಯನ್ನು ದಾನ ಮಾಡಿದರೆ ಏನು ಫಲವೋ ಆ ಫಲ ವಂಚನೆ ಇಲ್ಲದಂತೆ ಯೋಗ್ಯತೆಗೆ ಅನುಗುಣವಾಗಿ ಭಕ್ತಿಶ್ರದ್ಧೆಗಳಿಂದ ನೀವು ಭೂದಾನವನ್ನು ಮಾಡಿದರೆ ಆ ಪುಣ್ಯವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಆ ಭೂದೇವತೆ ಧರಾದೇವಿ ಪೃಥ್ವಿಗೆ ಅಭಿಮಾನಿನಿಯಾದ ಧರಾದೇವಿ ಶನೈಶ್ಚರ ಹಾಗೂ ಮುಖ್ಯ ದೇವತೆಗಳಾದಂತಹ ಮುಖ್ಯಪ್ರಾಣದೇವರು ಭೂದೇ ಭೂ ಎಂಬ ಹೆಸರಿನ ಮಹಾಲಕ್ಷ್ಮಿ ಅಲ್ಲಿರುವಂತಹ ವರಾಹಸ್ವಾಮಿ ಪರಮಾತ್ಮ ಬಹಳ ಸಂತುಷ್ಟನಾಗಿ ಅನುಗ್ರಹ ಮಾಡ್ತಾನಂತೆ ಯಾಕೆ ಅಂದರೆ ಉತ್ತಮವಾದಂತಹ ಶ್ರೇಷ್ಠವಾದ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಈ ಭೂಮಿಯ ಉಪಯೋಗ ಆಗೋ ಹಾಗೆ ಮಾಡ್ತಾ ಇದ್ದಾನಲ್ಲ ಬಹಳ ಸಂತೋಷ ತನಗೆಷ್ಟು ಬೇಕೋ ಅಷ್ಟು ಭೂಮಿಯನ್ನು ಇಟ್ಟುಕೊಂಡು ತಾನು ಮನೆಯಲ್ಲಿ ಯಜ್ಞ ಯಾಗ ಪುಣ್ಯ ಕರ್ಮಗಳನ್ನು ಮಾಡ್ತಾ ಇರ್ಬೋದು ಆದರೆ ಈ ಭೂಮಿಯನ್ನು ಸುಮ್ಮನೆ ಖಾಲಿ ಇಟ್ಟಿದ್ನಲ್ಲ ಇಷ್ಟು ದಿವಸ ಯಾವುದಕ್ಕೂ ಬರದೇ ಹಾಗೆ ಈಗ ಅದೇ ಭೂಮಿಯಲ್ಲಿ ಬೇಕಾದಷ್ಟು ಸಜ್ಜನರು ಬಂದು ಸತ್ಕಾರ್ಯಗಳನ್ನು ಮಾಡೋ ಹಾಗೆ ಒಂದು ಉಪಾಯ ಮಾಡಿದ ದಾನ ಮಾಡಿದ ನಾವು ನಿಯಂತ್ರಣ ಮಾಡುವ ಭೂಮಿ ಸಾರ್ಥಕವಾಗುವಂತೆ ಮಾಡಿದ ಅಂತ ದೇವತೆಗಳೆಲ್ಲ ಆಶೀರ್ವಾದ ಮಾಡ್ತಾರಂತೆ ಭೂಮಿ ದೃಷ್ಟ ದೀಯಮಾನಂ ಶ್ರೋತ್ರಿಯಾಯ ಆಹಿತಾಗ್ನೆಯೇ ಸರ್ವಭೂತಾನಿ ಮನ್ಯಂತೆ ಮಾಂ ದದಾತೀತಿ ಹರ್ಷವತ್ ನಮ್ಮನ್ನು ದಾನ ಮಾಡಿ ಬಹಳ ಸಾತ್ ಸಾತ್ವಿಕವಾದ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಆ ದೇವತೆಗಳ ಆಶೀರ್ವಾದ ಇವನಿಗೆ ಸಿಗತ್ತೆ ಧನ ಧಾನ್ಯ ಸಂಪತ್ತು ಎಲ್ಲ ದಾನ ಮಾಡಿದಂತಹ ಪುಣ್ಯ ಇವನಿಗೆ ಬರುತ್ತೆ ಎಂಬುದಾಗಿ ಹೇಳುತ್ತಾರೆ ಸಸ್ಯಪೂರ್ಣ ಮಹೀಮ್ಯಸ್ತು ಶ್ರೋತ್ರಿಯಾಯ ಪ್ರಯಚ್ಛತಿ ಪಿತರಸ್ತಸ ತೃಪ್ಯಂತಿ ಯಾವದಾಭೂತ ಸಂಪ್ಲವಂ ಸಸ್ಯ ಸಂಪೂರ್ಣವಾದಂತಹ ಈ ಭೂಮಿಯನ್ನು ವಿಶೇಷವಾಗಿ ಹೊಲ ಹೊಲವನ್ನು ಮನೆ ಕಟ್ಟಿಕೊಳ್ಳುವುದಕ್ಕೆ ಭೂದಾನ ಮಾಡುವುದೊಂದು ಬೇರೆ ದೊಡ್ಡ ದೊಡ್ಡ ಹೊಲಗಳನ್ನು ದಾನ ಮಾಡಿದರೆ ಅಂಥವರಿಗೆ ಆ ಭೂತ ಸಂಪ್ಲವಂ ಕಾಲದವರೆಗೆ ಅವರ ಪಿತೃಗಳೆಲ್ಲ ತೃಪ್ತರಾಗಿರ್ತಾರೆ ಎಂಬುದಾಗಿ ಹೇಳ್ತಾರೆ ರುದ್ರದೇ ಶ್ರೀಕೃಷ್ಣ ಪರಮಾತ್ಮ ಬ್ರಹ್ಮದೇವರು ವಾಯುದೇವರು ರುದ್ರದೇವರು ಹಾಗೂ ಇಂದ್ರಾದಿ ಸಕಲ ದೇವತೆಗಳು ಎಲ್ಲ ದೇವತೆಗಳು ಕೂಡ ಸಂತುಷ್ಟರಾಗ್ತಾರಂತೆ ಮಮ ರುದ್ರಸ್ಯ ಸವಿತು ತ್ರಿದಶಾಂಥ ತಥೈವಚ ಚ ಪ್ರೀತಯೇ ರಾಜೇಂದ್ರ ಭೂಮಿರುದತ್ತಾ ್ವಿಜಾಯವೈ ನೆನ್ನೆ ಕೇಳಿದ್ದೀರಿ ಪೃಥ್ವಿಗೆ ಅಭಿಮಾನಿ ದೇವತೆಗಳು ರುದ್ರದೇವರು ಅನ್ನ ಅಂದರೆ ಪೃಥ್ವಿ ಆ ಪೃಥ್ವಿಗೆ ಅಭಿಮಾನಿ ದೇವತೆಗಳು ರುದ್ರದೇವರು ಹೀಗಾಗಿ ಪೃಥ್ವಿ ನಿಯಾಮಕನಾದ ಪರಮಾತ್ಮನಿಗೂ ಅಭಿಮಾನಿ ದೇವತೆಗಳಾದಂತಹ ರುದ್ರಾದಿಗಳಿಗೂ ಕೂಡ ವಿಶೇಷವಾಗಿ ಸಂತೋಷವಾಗುತ್ತೆ ಅಂತಹ ಭೂದಾನವನ್ನು ಮಾಡಬೇಕು ಅದರಲ್ಲಿ ನಾನಾ ವಿಧವಾದ ಪಾಪಗಳನ್ನು ಮಾಡಿದಂತಹ ವ್ಯಕ್ತಿಗಳು ಪ್ರಾಯಶ್ಚಿತ್ತಕ್ಕಾಗಿಯೂ ಈ ಭೂದಾನವನ್ನು ಮಾಡುವ ಅವಶ್ಯಕತೆ ಇದೆ ಅನಿವಾರ್ಯವಾಗಿ ಕೆಲವು ಪಾಪಗಳನ್ನು ಮನುಷ್ಯ ಮಾಡ್ತಾನೆ ಗೊತ್ತಿದ್ದು ಮಾಡ್ತಾನೆ ಎಷ್ಟೋ ಪಾಪಗಳನ್ನು ಗೊತ್ತಿಲ್ಲದೇ ಮಾಡ್ತಾನೆ ಅಜ್ಞಾನದಿಂದ ಮಾಡ್ತಾನೆ ಜ್ಞಾನದಿಂದ ಮಾಡ್ತಾನೆ ಅಜ್ಞತ್ವಾದು ಅಲ್ಪಶಕ್ತಿತ್ವಾ ಆಲಸ್ಯಾತ್ ದುಷ್ಟಭಾವನಾತ್ ಕೃತಾಪರಾಧಂ ಕೃಪಣಂ ಮಾಂ ವಿಭೋ ಎಂಬುದಾಗಿ ಪ್ರಾರ್ಥನೆ ಉಂಟಲ್ವಾ ಆ ರೀತಿ ನಾನಾ ತರಹದ ಪಾಪಗಳನ್ನು ಮನುಷ್ಯ ಮಾಡ್ತಾನೆ ಆ ಪಾಪಗಳಿಗೆ ಪ್ರಾಯಶ್ಚಿತ್ತ ರೂಪವಾಗಿ ಈ ಭೂದಾನ ಅನ್ನುವುದು ಬಹಳ ವಿಶೇಷವಾಗಿ ಅವನಿಗೆ ಸಹಕಾರಿಯಾಗತ್ತೆ ವೃತ್ತಿಕರಷಿತ ಬದುಕಿಗಾಗಿ ಅನಿವಾರ್ಯವಾಗಿ ಮಾಡಬೇಕಾದ ಕೆಲವು ತಪ್ಪುಗಳನ್ನು ಮಾಡಿದರೆ ಆ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಒಂದು ಗೋಕರ್ಣ ಪರಿಮಿತವಾದಂತಹ ಭೂದಾನ ಮಾಡಿದರೂ ಸಾಕ್ ಸಚ ಗೋಕರ್ಣ ಮಾತ್ರೇಣ ದಾನೇನ ಶುದ್ಧ್ಯತಿ ಮಾಸೋಪವಾಸ ಮಾಡಿದಂತಹ ಪುಣ್ಯ ಕೃಶ್ರ ಚಾಂದ್ರಾಯಣಾದಿ ವ್ರತಗಳನ್ನು ಮಾಡಿದಂತಹ ಪುಣ್ಯ ಚತುರ್ವೇದ ಪಾರಾಯಣ ಮಾಡಿದಂತಹ ಪುಣ್ಯ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಬರುತ್ತೆ ಇವನು ಕೇವಲ ಗೋಕರ್ಣ ಪರಿಮಿತ ಭೂದಾನ ಮಾಡಿದರೆ ಭಾಳ ವಿಚಿತ್ರ ಅನಿಸುತ್ತಲ್ಲ ನಿಮಗೆ ಗೋಕರ್ಣ ಅಂದರೆ ಆಕಳಿನ ಕಿವಿ ಎಷ್ಟಿರತ್ತೆ ಇಷ್ಟೇ ಇರತ್ತೆ ಅಷ್ಟು ಭೂದಾನ ನೀವು ಒಬ್ಬರಿಗೆ ಮಾಡಿದರೆ ಅಂತ ಇಟ್ಕೊಳ್ಳಿ ಅವನು ಪಾಪ ನೀವು ದಾನ ಕೊಟ್ಟಿದ್ದೀರಿ ಅಂತ ಭೂಮಿಯ ಮೇಲೆ ಬರುವಾಗ ನೀವೇನು ಹೇಳಬೇಕಾಗತ್ತೆ ಗೊತ್ತಾ ಕಾಲಿಡಬೇಡ ಅಂತ ಯಾಕೆ ಆ ಗೋಕರ್ಣದಷ್ಟು ಭೂಮಿಯಲ್ಲಿ ಅವನು ಕಾಲು ಹಿಡಿಸಲ್ಲ ಅಲ್ಲರಿ ನೀವೇ ದಾನ ಕೊಟ್ಟಿದ್ದು ಈ ಭೂಮಿನ ನಮಗೆ ಹೌದು ನಾವೇ ಕೊಟ್ಟದ್ದು ಆದರೆ ಕಾಲಿಡಬೇಡ ಹುಷಾರ ಮತ್ತು ಯಾಕೆ ಕೊಟ್ಟರೆ ಬಟ್ಟಿಡು ಅಂತ ಕಾಲಿಡಬೇಡ ಬಟ್ಟಿಡು ಕಾಲಿನ ಬಟ್ಟು ಮಾತ್ರ ಇಡಬೇಕಂದ್ರೆ ಅಷ್ಟೇ ಇದೆ ಚಿಕ್ಕ ಭೂಮಿ ಹಾಗೆ ಅರ್ಥ ಅಲ್ಲ ಗೋಕರ್ಣ ಎಂಬ ಶಬ್ದಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ವ್ಯಾಖ್ಯಾನವನ್ನು ಮಾಡ್ತಾನೆ ಮೂವತ್ತು ಅಂಡಗಳನ್ನು ಪೂರ್ವದಿಂದ ಪಶ್ಚಿ ಪಶ್ಚಿಮ ಉತ್ತರ ದಕ್ಷಿಣ ಹೀಗೆ ಇಟ್ಟರೆ ಏನೊಂದು ಚತುರಸ್ರ ಆಕಾರ ಆಗ್ತದೆ ಹೀಗೆ ಮೂವತ್ತು ಹೀಗೆ ಮೂವತ್ತು ಆ ರೀತಿಯ ಚತುರಸ್ರವಾದಂತಹ ಒಂದು ಪ್ರದೇಶಕ್ಕೆ ಗೋಕರ್ಣ ಅಂತ ಒಂದು ಹೆಸರು ಆಕಳಿನ ಕಿವಿ ಎಷ್ಟು ಅಂತ ಅರ್ಥ ಅಲ್ಲ ಇದೂ ಅಷ್ಟು ಸ್ಪಷ್ಟ ಆಗಲಿಲ್ಲ ಏನು ಅಂಡ ಯಾವ ಅಂಡ ಮೂವತ್ತು ಅಂಡಗಳು ಅಂದರೆ ಎಷ್ಟು ಅಂತ ಅದಕ್ಕೆ ಕೃಷ್ಣ ಇನ್ನೊಂದು ಪರಿಭಾಷೆಯನ್ನು ಹೇಳ್ತಾನೆ ಕೃಷ್ಣನೇ ಹೇಳುವಂತಹ ಮಾತು ಪ್ರಮಾಣೇನ ಪ್ರಮಿತಂ ಸರ್ವತೋ ದಿಶಂ ಅಥವಾ ಇನ್ನೊಂದು ಪ್ರಮಾಣವನ್ನು ಹೇಳ್ತಾನೆ ಸವೃಷಂ ಘೋಷತಂ ಯತ್ರ ಸುಖಂ ತಿಷ್ಟತ್ಯಯಂತ್ರಿತು ಸವತ್ಸಂ ಕುರುಷಾರ್ದೂಲ ತಚ್ಚ ಗೋಕರ್ಣ ಮುಚ್ಚತೆ ಒಂದು ನೂರು ಆಕಳುಗಳು ಎತ್ತುಗಳ ಜೊತೆಗೆ ಹಾಗೂ ತಮ್ಮ ತಮ್ಮ ಕರುಗಳ ಜೊತೆಗೆ ಸುಖವಾಗಿ ಓಡಾಡಿಕೊಂಡಿದ್ರೆ ಎಷ್ಟು ಸ್ಥಳ ಬೇಕೋ ಅಷ್ಟು ಸ್ಥಳಕ್ಕೆ ಗೋಕರ್ಣ ಅಂತ ಕರೀತಾರೆ ಕೃಷ್ಣನ ಶಬ್ದ ನೋಡಿ ಅಯಂತ್ರಿತಂ ಘೂಟಕ್ಕೆ ಕಟ್ಟಿ ಅಲ್ಲ ಸಾಲಾಗಿ ಘೂಟಕ್ಕೆ ಕಟ್ಟಿದರಲ್ಲ ಕಿಂತು ಅಯಂತ್ರಿತಂ ಘೂಟಕ್ಕೆ ಕಟ್ಟದಂತೆ ಹಾಗೇ ಬಿಟ್ಟರೂ ಕೂಡ ಸುಖವಾಗಿರಬೇಕು ಅವುಗಳು ತಮ್ಮ ಅಲ್ಲಿ ಇಲ್ಲಿ ಮೇವುಗಳನ್ನು ತಿಂತ ಸುಖವಾಗಿ ಅಡ್ಡಾಡಿಕೊಂಡಿದ್ದರೆ ಎಷ್ಟು ಸ್ಥಳ ಬೇಕೋ ಅಷ್ಟು ಸ್ಥಳ ಸುಮಾರು ಒಂದು ಎಕರೆ ಭೂಮಿ ಆಗ್ಬೋದು ಹೆಚ್ಚು ಕಡಿಮೆ ಆ ತರಹದ ಒಂದು ನೂರು ಆಕಳುಗಳು ಎತ್ತುಗಳು ಕರುಗಳು ಸುಖವಾಗಿ ಓಡಾಡುವುದಕ್ಕೆ ಬೇಕಾಗುವಷ್ಟು ಭೂಮಿಯನ್ನು ಗೋಕರ್ಣ ಭೂಮಿ ಗೋಕರ್ಣ ಭೂಮಿ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸ್ತಾರೆ ಅಷ್ಟು ಭೂಮಿಯನ್ನು ದಾನ ಮಾಡಿದಂತಹ ವ್ಯಕ್ತಿಗೆ ಇಂತಹ ಮಹಾಫಲ ಇದೆ ಎಂಬುದಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಇದಕ್ಕೆ ವಿಪರೀತವಾಗಿ ಯಾರು ಭೂಮಿಯನ್ನು ಅಮಹಾರ ಮಾಡ್ತಾರೋ ಅವರಿಗೆ ಅಷ್ಟೇ ಮಹಾಪಾಪಗಳು ಇವೆ ಕುಂಭೀಪಾಕ ಮೊದಲಾದ ಘೋರವಾದ ನರಕಗಳಿವೆ ರೌರವ ಕುಂಭೀಪಾಕ ಮಹಾಮಹಾ ನರಕಗಳು ಆ ಯಾವ ನರಕಗಳು ಭೂದಾನವನ್ನು ಮಾಡಿದವನಿಗೆ ಆಗೋದಿಲ್ಲ ಆ ಎಲ್ಲ ನರಕಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಇವನು ಪ್ರಾಯಶ್ಚಿತ್ತವನ್ನು ಮಾಡಿದಂತೆ ಲೆಕ್ಕ ಆ ಭೂಮಿಯಲ್ಲಿ ಎಷ್ಟು ದಿವಸ ಪುಣ್ಯಕಾರ್ಯ ನಡೀತಾ ಇರುತ್ತೋ ಇವನಿಗೆ ಪುಣ್ಯ ಬರ್ತಾ ಇರ್ತದೆ ಭೂಮ ಭೂದಾನದ ಮಹತ್ವ ಒಂದು ಏನು ಅಂದರೆ ಅನ್ನದಾನದ ಮಹತ್ವ ಅನ್ನ ಹೊಟ್ಟೆಯಲ್ಲಿ ಕರಗಿದ ಮೇಲೆ ಮುಗಿದೋಯ್ತಲ್ಲ ಇದು ಹಾಗಲ್ಲ ಅದು ಕೂಡ ಮಹಾಫಲಪ್ರದನೇ ಇಲ್ಲ ಅಂತಲ್ಲ ಯಾಕಂದರೆ ಅನ್ನ ಕರಗಿದರು ಅನ್ನದಿಂದ ಬಂದ ರಕ್ತ ಇವನಲ್ಲಿ ಇದ್ದೇ ಇರುತ್ತೆ ವಿಶೇಷವಾಗಿ ಈ ಭೂಮಿ ಇನ್ನೂ ಹೆಚ್ಚು ಸ್ಥಿರ ಅಲ್ಲ ಏನಿದ್ದರೂ ಆ ಅನ್ನ ಆ ಒಬ್ಬ ಮನುಷ್ಯ ಇರೋವರೆಗೆ ಈ ಭೂಮಿ ಹಾಗಲ್ಲ ಇವನು ಇವನ ಮಗ ಇವನ ಮೊಮ್ಮಗ ಸಜ್ಜನರೆಲ್ಲ ಅದೇ ಭೂಮಿಯ ಮೇಲೆ ಮಾಡುವ ದೇವತಾರ್ಚನಾ ಯಜ್ಞಯಾಗಾದಿ ಸತ್ಕರ್ಮಗಳು ಎಷ್ಟು ದಿವಸ ನಡೆಯುತ್ತೋ ಅಷ್ಟು ದಿವಸ ಇವನಿಗೆ ಆ ಪುಣ್ಯದೊಳಗೆ ಸ್ವಲ್ಪ ಸ್ವಲ್ಪ ಪುಣ್ಯ ಇವನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ಹೀಗಾಗಿ ಅದು ಬಹಳ ಶ್ರೇಷ್ಠವಾಗಿರತಕ್ಕಂತಹ ಪುಣ್ಯ ಸೀದಮಾನ ಕುಟುಂಬ ಯ ಶ್ರೋತ್ರಿಯ ವಿಶೇಷವಾಗಿ ಯಾವನಿಗೆ ಬಹಳ ಕಷ್ಟ ಇದೆ ಅಂಥವನಿಗೆ ಆ ದಾನವನ್ನು ಮಾಡಬೇಕು ಹೇಗೆ ಕರು ಹಸಿದು ಬಂದಾಗ ಆಕಳು ಹಾಲನ್ನು ಕೊಟ್ಟು ಅದನ್ನು ಸಂತೋಷಪಡಿಸ್ತದೆ ಪೋಷಣೆ ಮಾಡುತ್ತದೆ ಹಾಗೆ ಈ ಭೂಮಾತೆಯು ಕೂಡ ಯಾರು ತನ್ನನ್ನು ದಾನ ಮಾಡ್ತಾರೋ ಅಂತಹ ವ್ಯಕ್ತಿಯನ್ನು ವಿಶೇಷವಾಗಿ ಅನುಗ್ರಹಪೂರ್ವಕವಾಗಿ ಆ ಭೂದೇವಿ ಭೂದೇವತೆ ಅವನ ರಕ್ಷಣೆಯನ್ನು ಮಾಡುತ್ತಾಳೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ದಾತಾ ದಶ ಅನುಗೃಾತಿ ಯೋ ಹರೇ ದಶಹಂತಿ ಚ ಅತೀತಾನಿಯಾಗತಾನೀಹ ಕುಲಾನಿ ಕುರುಪುಂಗವ ಒಟ್ಟು ಹತ್ತು ಅಂದ ಕೃಷ್ಣ ದಾನ ಕೊಟ್ಟರು ಹತ್ತು ಅಪಹಾರ ಮಾಡಿದರೂ ಹತ್ತು ಏನು ಹತ್ತು ದಾನ ಕೊಟ್ಟರೆ ಪಿತೃಪಿತಾಮಹಾದಿಗಳನ್ನು ಹತ್ತು ಕುಲವನ್ನು ಉದ್ಧಾರ ಮಾಡ್ತಾನೆ ಅಪಹಾರ ಮಾಡಿದರೆ ಹತ್ತು ಕೊಲವನ್ನು ನಾಶ ಮಾಡುತ್ತಾನೆ ಪಿತೃಪಿತಾಮಹದಿಗಳೆಲ್ಲರೂ ನರಕದಲ್ಲಿ ಬೀಳುವಂತೆ ಮಾಡ್ತಾನೆ ಆದ್ದರಿಂದ ತಾನು ಕೊಟ್ಟದ್ದನ್ನೂ ಅಪಹಾರ ಮಾಡಬಾರದು ಇನ್ನೊಬ್ಬರು ಕೊಟ್ಟದ್ದನ್ನು ಅಪಹಾರ ಮಾಡಬಾರದು ಶಕ್ತಿ ಇದ್ದರೆ ದಾನ ಮಾಡಬೇಕು ಇಲ್ಲದೇ ಇದ್ದರೆ ಸುಮ್ಮನೆ ಇರಬೇಕೇ ಹೊರತು ಇನ್ನೊಬ್ಬರ ಭೂಮಿಯನ್ನು ಎಂದಿಗೂ ಅಪಹಾರ ಮಾಡಬಾರದು ಎಂಬುದಾಗಿ ಸಾವಿರಾರು ಗೋಹತ್ಯೆಗಳನ್ನು ಮಾಡಿದ ಫಲ ಬರ ಮಹಾಪಾಪ ಬರುತ್ತೆ ಇನ್ನೊಬ್ಬರ ಭೂಮಿಯನ್ನು ಅಪಹಾರ ಮಾಡಿದರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅನೇಕ ಜನ್ಮ ನಾಯಿಯಾಗಿ ಹುಟ್ಟುವಂತಹ ಪ್ರಸಂಗ ನಾಯಿಯಾಗಿ ಇನ್ನೊಬ್ಬರ ಮನೆಯ ಬಾಗಿಲು ಕಾಯಬೇಕಾಗತ್ತೆ ಬಾಗಿಲಿನಲ್ಲಿ ಒದರ್ತಾ ಇರಬೇಕು ಜನ್ಮಾಂತರದಲ್ಲಿ ಮತ್ತೊಬ್ಬರ ಭೂಮಿಯನ್ನು ಅಪಹಾರ ಮಾಡಿದ ಅಂದರೆ ಏನದು ಭೂಮಿಯನ್ನು ಅಪಹಾರ ಮಾಡೋದು ಅಂದರೆ ನಾನು ಯಜಮಾನ ಈ ಭೂಮಿಯ ಯಜಮಾನ ನಾನು ಅಂತ ಅಪೇಕ್ಷೆ ಪಟ್ಟು ಆ ಭೂಮಿಯ ಮೇಲೆ ತನ್ನ ಅಧಿಕಾರವನ್ನು ಸಾಧಿಸುವುದಕ್ಕೆ ಪ್ರಯತ್ನ ಮಾಡಿದರೆ ಹಾಗಾದರೆ ಏನಾಗಬೇಕು ಅಂತ ಬಯಸಿದ ನೀನು ಯಜಮಾನ ಆಗಬೇಕು ಅಂತ ಬಯಸಿದೆ ಅಲ್ಲ ಮಾಡ್ತೀನಿ ನಿನಗೆ ಯಜಮಾನ ಅಲ್ಲ ಇನ್ನೊಬ್ಬರು ಮನೆ ಎದುರಿಗೆ ಯಜಮಾನನ ಎದುರಿಗೆ ನಾಯಿಯಾಗಿ ಬೊಗಳುವಂತಹ ಒಂದು ದೌರ್ಭಾಗ್ಯ ನಿನಗೆ ಬರುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾನೆ ಪರಮಾತ್ಮ ಆ ರೀತಿಯ ಒಂದು ಶಿಕ್ಷೆಯನ್ನು ಅವನಿಗೆ ನರಕದಲ್ಲಿ ದುಃಖ ಅನುಭವಿಸೋದು ಅನುಭವಿಸಿ ಹುಟ್ಟಿದರೆ ನಾಯಿಯಾಗಿ ಹುಟ್ಟುತ್ತಾನಂತೆ ಭೂಮಿಯನ್ನು ಅಪಹಾರ ಮಾಡಿದಂತಹ ವ್ಯಕ್ತಿ ಆದ್ದರಿಂದ ಸರ್ವಥಾ ಎಂದಿಗೂ ಕೂಡ ಭೂಮಿಯನ್ನು ಅಪಹಾರ ಮಾಡಬಾರದು ಭಕ್ತಿ ಶ್ರದ್ಧೆಗಳಿಂದ ಭಗವಂತನೇ ಭೂಮಿಗೆ ನಿಯಾಮಕ ಅಂತನ್ನುವ ಅನುಸಂಧಾನದೊಂದಿಗೆ ಶ್ರದ್ಧಾಪೂರ್ವಕವಾಗಿ ಯೋಗ್ಯನಾದ ಸತ್ಕಾರ್ಯಗಳಿಗೆ ಉಪಯೋಗ ಮಾಡುವ ಸಜ್ಜನನಿಗೆ ಭೂದಾನವನ್ನು ಮಾಡಬೇಕು ಎಂಬುದಾಗಿ ತಿಳಿಸು ನೋಡಿ ಈ ದೊಡ್ಡ ದೊಡ್ಡ ಭೂದಾನ ಅವಶ್ಯವಾಗಿ ಸಜ್ಜನರು ಮಾಡಿ ಶಕ್ತಿ ಇದ್ದವರು ಯೋಗ್ಯತೆ ಇದ್ದವರು ಈ ದೊಡ್ಡ ಭೂದಾನ ಬಿಟ್ಬಿಡಿ ಸಣ್ಣ ಭೂದಾನ ಹೇಳ್ತೇನೆ ಎಂಥ ಭೂದಾನ ಪುಕ್ಕಟೆ ಭೂದಾನ ಎಂಥದ್ದು ಎಲ್ಲಿಯೋ ಒಂದು ಕಡೆಗೆ ಮಠ ಮಂದಿರಗಳಿಗೆ ಹೋದಾಗ ಕೂತಾಗ ಪಕ್ಕಕ್ಕೆ ಇನ್ನೊಬ್ಬರಿಗೊಂದು ಸ್ವಲ್ಪ ಅವಕಾಶ ಮಾಡಿ ಕೊಡೋವಷ್ಟು ಭೂದಾನ ಮಾಡಿದರೂ ಪುಣ್ಯ ಇದೆ ಅದು ಮಾಡೋದಿಲ್ಲ ಎಷ್ಟೋ ಜನ ಸ್ಥಾನ ಕೊಡೋದಿಲ್ಲ ತಾನು ಕೂಡುವುದರ ಜೊತೆಗೆ ಇನ್ನೊಬ್ಬರು ಪಕ್ಕದಲ್ಲಿ ಬಂದು ಕೂಡುವುದಕ್ಕೆ ಭೋಜನಕ್ಕೆ ಇರಬಹುದು ಇನ್ನಿತರ ಸತ್ಕರ್ಮಗಳನ್ನು ನೋಡುವುದಕ್ಕಿರ್ಬೋದು ಮಠ ಮಾನ್ಯಗಳಲ್ಲಿ ದೇವರ ಪೂಜೆ ಇತ್ಯಾದಿಗಳನ್ನು ನೋಡೋದಕ್ಕೆ ಹಾಗೆ ಬಂದ ಸಜ್ಜನರಿಗೆ ಬನ್ನಿಂತ ಅವಕಾಶ ಮಾಡಿ ಕಲ್ಪಿಸಿಕೊಡುವ ಏನು ತಾತ್ಕಾಲಿಕವಾದ ಅನುಕೂಲತೆ ಇದೆ ಅದು ಒಂದು ಅರ್ಥದೊಳಗೆ ಪುಟ್ಟ ಭೂದಾನ ಅಂತಹ ಭೂದಾನವನ್ನು ಮಾಡಿದರೂ ಕೂಡ ಒಂದು ಪುಣ್ಯ ಇದೆ ಅಷ್ಟನ್ನು ಮಾಡೋದಕ್ಕಂತೂ ಯಾರಿಗೂ ಕಷ್ಟ ಇಲ್ಲಲ್ಲ ಅಷ್ಟಾದರೂ ಭೂದಾನವನ್ನು ಮಾಡಿ ಪುಣ್ಯವನ್ನು ಗಳಿಸುವ ಪ್ರಯತ್ನ ಮಾಡಬೇಕು ಸಜ್ಜನರು ದ್ರೌಪದಿ ದೇವಿಯ ಸ್ಮರಣೆಯನ್ನು ಇವತ್ತು ವಿಶೇಷವಾಗಿ ಮಾಡಬೇಕು ಮಹಾನುಭಾವಳು ಸಾಕ್ಷಾತ್ ಭಾರತೀದೇವಿ ಮುಖ್ಯವಾಗಿ ದ್ರೌಪದಿಯಲ್ಲಿ ಇದ್ದದ್ದು ಜೊತೆಗೆ ಶಚಿ ಶ್ಯಾಮಲಾ ಉಷಾ ಉಮಾ ಶಚಿದೇವಿ ಇಂದ್ರದೇವರ ಪತ್ನಿ ಶ್ಯಾಮಲಾದೇವಿ ಯುಧಿಷ್ಠಿರನ ಪತ್ನಿ ಉಷಾದೇವಿ ಅಶ್ವಿದೇವತೆಗಳ ಪತ್ನಿ ನಕುಲ ಸಹದೇವರ ಪತ್ನಿ ಉಮಾದೇವಿ ರುದ್ರದೇವರ ಪತ್ನಿ ಆದರೆ ಈ ಅವತಾರದಲ್ಲಿ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಚಾರಿಗಳಾದದ್ದರಿಂದ ಉಮಾದೇವಿ ತನ್ನ ಪತಿಯ ಜೊತೆಗೆ ಸಂಯೋಗವನ್ನು ಪಡೆಯದೆ ಬ್ರಹ್ಮಚಾರಿಣಿಯಾಗಿ ಇದ್ದಾಳೆ ಆ ದ್ರೌಪದಿ ದೇವಿ ಪಂಚಪಾಂಡವರ ಜೊತೆಗೆ ಮದುವೆಯಾಗಿದ್ದಾಳೆ ಅಂತಂದರೆ ದೇವರ ಜೊತೆಗೆ ಭಾರತೀ ದೇವಿ ಸಂಯೋಗವನ್ನು ಮಾಡ್ತಾಳೆ ಶಚಿದೇವಿ ಅರ್ಜುನನ ಜೊತೆಗೆ ಶ್ಯಾಮಲಾದೇವಿ ಯುಧಿಷ್ಠಿರನ ಜೊತೆಗೆ ಉಷಾದೇವಿ ನಕುಲ ಸಹದೇವರ ಜೊತೆಗೆ ಸಂಯಂಗ ಸಂಯೋಗವನ್ನು ಮಾಡುತ್ತಾಳೆ ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯವನ್ನು ತಿಳಿಸಿಕೊಟ್ಟಿದ್ದಾರೆ ಅಂತಹ ಮಹಾನುಭಾವಳು ದ್ರೌಪದೀ ದೇವಿ ಮುಖ್ಯವಾಗಿ ಅಲ್ಲಿ ಸನ್ನಿಹಿತಳಾದಂತಹ ಭಾರತೀ ದೇವಿ ಪರಶುಕ್ಲತ್ರಯರಲ್ಲಿ ಸೇರಿದವರು ಭಾರತಿ ದ್ರೌಪದಿ ಜಯಂತಿ ಇವತ್ತು ಶ್ರಾವಣ ಕೃಷ್ಣ ಪಕ್ಷ ಚತುರ್ಥಿ ಅಗ್ನಿಮಧ್ಯತ್ ಸಮುದ್ಧಿತ ಸಮುತ್ಥಿತ ದೃಷ್ಟದ್ಯುಮನ ಹಾಗೂ ದ್ರೌಪದಿಯರು ತಾಯಿಯ ಹೊಟ್ಟೆಯಿಂದ ಹುಟ್ಟಿಲ್ಲ ಸಾಕ್ಷಾತ್ ಅಗ್ನಿ ಮಧ್ಯದಿಂದ ಪ್ರಾದುರ್ಭೂತರಾದವರು ಎಂತಹ ಶುದ್ಧವಾದ ಜನ್ಮ ಮೂಲ ರೂಪದಲ್ಲಿಯೂ ಅವರು ಶುದ್ಧರು ಪರಶುಕ್ಲತ್ರಯಂ ಸ್ಮೃತಂ ಅಂತಾರೆ ಶುಕ್ಲ ಅಂದರೆ ಶುದ್ಧ ಪರಶುಕ್ಲರು ಮಹಾಲಕ್ಷ್ಮೀದೇವಿ ಒಂದು ಬ್ರಹ್ಮದೇವರು ವಾಯುದೇವರು ಎರಡು ಸರಸ್ವತಿ ಭಾರತೀಯರು ಮೂರು ಈ ಮೂರು ಕಕ್ಷೆಯಲ್ಲಿರುವಂತಹ ಜನ ಎರಡು ಮೂರು ನಾಲ್ಕನೆಯ ಕಕ್ಷೆ ಈ ಮೂರು ಕಕ್ಷೆಯಲ್ಲಿರುವ ಜನರು ಪರಶುಕ್ಲರು ಶುದ್ಧರು ಎಂದೆಂದಿಗೂ ಭಗವಂತನ ವಿರೋಧವನ್ನು ಮಾಡಿದವರಲ್ಲ ಎಂದೆಂದಿಗೂ ಸಕಾಮಕರ್ಮವನ್ನು ಮಾಡಿದವರಲ್ಲ ಯಾವತ್ತಿಗೂ ಕೂಡ ಅವರಲ್ಲಿ ದೋಷಗಳಿಲ್ಲ ಯಾವಾಗಲೂ ಭಗವಂತನಲ್ಲಿ ಭಕ್ತಿ ಶ್ರದ್ಧೆ ಸದ್ಗುಣಗಳು ಇವುಗಳಿಗೇನೇ ಅವರು ಆಕರರು ಅಂತಹ ಮಹಾನುಭಾವ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ ಗುರುಭಕ್ತಿಗೆ ಅಭಿಮಾನಿನಿಯಾದವಳು ಭಾರತೀದೇವಿ ಸರಸ್ವತೀ ದೇವಿ ಭಕ್ತಿಗೆ ಅಭಿಮಾನಿನಿಯಾದವಳು ಭಾರತೀದೇವಿ ನಮಗೇನಾದರೂ ಭಗವಂತನ ಅನುಗ್ರಹ ಆಗಬೇಕಾಗಿತ್ತು ಭಾರತೀದೇವಿಯ ಅನುಗ್ರಹ ಬೇಕು ಜಪಗಳನ್ನು ಮಾಡಬೇಕು ಮಂತ್ರಗಳ ಸಿದ್ಧಿ ನಮಗಾಗಬೇಕು ಭಾರತೀದೇವಿ ಸರಸ್ವತಿ ದೇವಿಯ ಅನುಗ್ರಹ ನಮಗೆ ಬೇಕು ಜ್ಞಾನ ಬರಬೇಕು ದೇವಿಯ ಅನುಗ್ರಹ ಬೇಕು ಸರಸ್ವತಿಯ ಅನುಗ್ರಹ ಬೇಕು ಉತ್ತಮವಾದಂತಹ ವಾಗ್ಮಿತೆ ಸರಸ್ವತಿ ಭಾರತೀಯರ ಅನುಗ್ರಹದಿಂದ ಅದಕ್ಕಾಗಿಯೇ ಭವತಿ ಅದನುಭಾವ ಆದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ

ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾರೆ ಭಾರತೀ ದೇವಿಯರು ಅಂತಂದರೆ ನಮ್ಮಂತವರ ಯೋಗ್ಯತೆಯೇ ಅಲ್ಲ ಊಹೆ ಮಾಡಿಕೊಳ್ಳೋದಕ್ಕೂ ಆಗುವುದಿಲ್ಲ ತ್ರೈಗುಣ್ಯಾತ್ ಪರತಃ ಶತಕೋಟಿ ಕೋಟಿ ಯೋಜನ ವಿಸ್ತೀರ್ಣವಾದದ್ದು ನೂರು ಕೋಟಿ ಕೋಟಿ ಯೋಜನ ವಿಸ್ತೀರ್ಣವಾದ ಸಾವರಣ ಬ್ರಹ್ಮಾಂಡದ ಹೊರಗೆ ಇದರ ನೂರು ಪಟ್ಟು ವ್ಯಾಪ್ತಳಾದಂತಹ ವ್ಯಾಪ್ತನಾದ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾಳಂತೆ ಭಾರತೀ ದೇವಿ ಏನಿದ್ದೀರಿ ನೀವು ಎಲ್ಲ ಚಿಕ್ಕ ಚಿಕ್ಕ ಪ್ರತಿಮೆಗಳಲ್ಲಿ ದೇವರನ್ನು ಸಣ್ಣಾಗಿ ಪೂಜೆ ಮಾಡಲಿಕ್ಕೆ ಬರದೇ ಇರುವಂತಹ ನಮ್ಮಂತಹ ರಾಮರರು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಕೇವಲ ದೂರದಿಂದ ಸಾಾಂಗ ನಮಸ್ಕಾರಗಳನ್ನು ಮಾಡುವುದಷ್ಟೇ ನಮ್ಮ ಕೆಲಸ ಎಂತಹ ದೊಡ್ಡ ಯೋಗ್ಯತೆ ನೂರು ಕೋಟಿ ಕೋಟಿ ಯೋಜನ ಬ್ರಹ್ಮಾಂಡದ ಹೊರಗೆ ಇದರ ಸಾವರಣ ಬ್ರಹ್ಮಾಂಡದ ಹೊರಗೆ ಇದರ ನೂರು ಪಟ್ಟು ವ್ಯಾಪ್ತನಾದ ಪರಮಾತ್ಮನನ್ನು ದರ್ಶನ ಮಾಡಿಕೊಳ್ತಾಳೆ ಅನಂತ ಗುಣಗಳ ಉಪಾಸನೆಯನ್ನು ಮಾಡುವಂತಹ ಮಹಾನುಭಾವಳು ಒಂದಲ್ಲ ಎರಡಲ್ಲ ಪರಮಾತ್ಮನ ಅನಂತ ಗುಣಗಳನ್ನು ಉಪಾಸನೆ ಮಾಡ್ತಾಳೆ ಪರಮಾತ್ಮನ ಕ್ರಿಯಾಗಳನ್ನು ಉಪಾಸನೆ ಮಾಡ್ತಾಳೆ ಕೆಲವು ಕ್ರಿಯಾಗಳನ್ನು ಸಾಮಾನ್ಯಕಾರವಾಗಿ ಉಪಾಸನೆ ಮಾಡಿದರೂ ಕೂಡ ಪರಮಾತ್ಮನ ಅನೇಕ ಕ್ರಿಯೆಗಳನ್ನು ರುದ್ರಾದ ದೇವತೆಗಳು ಉಪಾಸನೆ ಮಾಡುವ ಕ್ರಿಯೆಗಳಿಂದ ಕ್ರಿಯೆಗಳಿಗಿಂತಲೂ ಅತ್ಯಧಿಕ ಕ್ರಿಯೆಗಳನ್ನು ಉಪಾಸನೆ ಮಾಡ್ತಾಳೆ ಪರಮಾತ್ಮನ ಅವತಾರ ಲೀಲೆಗಳು ಅಂತರ್ಯಾಮಿ ರೂಪದ ಕಾರ್ಯಗಳನ್ನು ಗುಣಗಳನ್ನು ಉಪಾಸನೆ ಮಾಡುತ್ತಾಳೆ ಮಹಾನುಭಾವ ಮಹಾನುಭಾವರಾದಂತಹ ಭಾರತೀ ದೇವಿಯರು ಸರಸ್ವತಿ ದೇವಿಯರು ಅಂತಹ ಉಪಾಸನೆ ಪ್ರಾಣೋಮ ಆಶಾ ಭೂಯಾನ್ ಏದಾಮನನಾಥ್ ತಾರತಮ್ಯದೊಳಗೆ ದೇವತಾ ತಾರತಮ್ಯದೊಳಗೆ ಅಧಿಕಾರಿ ವರ್ಗದಲ್ಲಿ ಅತ್ಯುತ್ ಉತ್ತಮರು ವಾಯುದೇವರು ಅಂದರೆ ವಾಯುದೇವರಿಗೆ ತರುವಾಯ ಆಶಾದೇವಿ ಅಂದರೆ ಭಾರತೀ ದೇವಿ ಜ್ಞಾನಕ್ಕೆ ಅಭಿಮಾನಿನಿಯಾದವಳು ಪ್ರಾಣೋಮ ಆಶಾ ಯಾಹ ಭೂಯಾನ್ ಶ್ರೀಮದಾಚಾರ್ಯರಂತಾರೆ ಆಶಾ ಅಂದರೆ ಜ್ಞಾನಕ್ಕೆ ಅಭಿ ಅಭಿಮಾನಿನಿ ಆ ಸಮಂತಾತ್ ಶಂ ನಮಗೆ ಶ್ರೇಷ್ಠವಾದಂತಹ ಸುಖವನ್ನು ನೀಡುವ ಅಪರೋಕ್ಷ ಜ್ಞಾನ ಆ ಅಪರೋಕ್ಷ ಜ್ಞಾನವನ್ನು ಕೊಡುವವಳೇ ಮಹಾನುಭಾವಳು ಇನ್ನೇನು ಬೇಕು ಗುರುಭಕ್ತಿಯನ್ನು ಆರಂಭ ಮಾಡಿಕೊಂಡು ಶ್ರವಣ ಮನನ ನಿಧಿಧ್ಯಗಳನ್ನು ಮಾಡಿಸಿ ಅಪರೋಕ್ಷ ಜ್ಞಾನವನ್ನು ಕೊಡುವವಳೇ ಮ ಭಾರತೀದೇವಿ ಅಂತಹ ಮಹಾನುಭಾವಳು ಭಾರತೀದೇವಿ ದ್ರೌಪದೀ ದೇವಿ ಇನ್ನು ದ್ರೌಪದಿಯ ಅವತಾರದಲ್ಲಿ ಎಂತಹ ದ್ರೌಪದೀ ದೇವಿಯ ಸ್ಥೈರ್ಯ ಅವಳಲ್ಲಿರುವಂತಹ ನಿಷ್ಠೆ ಆ ಭಕ್ತಿ ಕಷ್ಟದಲ್ಲಿ ಲೋಕದೃಷ್ಟಿಯಿಂದ ಅವಳಿಗೆ ಯಾವುದೇ ರೀತಿಯ ಕಷ್ಟ ಇಲ್ಲ ಆದರೆ ಲೋಕದೃಷ್ಟಿಯಿಂದ ಕಷ್ಟಾಂತನ್ನುವಂತಹ ಮಹಾಪ್ರಸಂಗದೊಳಗೂ ವಸ್ತ್ರಾಪಹರಣದಂತಹ ಪ್ರಸಂಗದೊಳಗೂ ಕೂಡ ಇಷ್ಟೆಲ್ಲ ಜನ ಇದ್ದು ಯಾರೂ ರಕ್ಷಣೆ ಮಾಡಲಿಲ್ಲ ಅಂತೂ ಬರೀ ಬೈಲಿಲ್ಲ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ದಾಳೆ ಹಾ ಕೃಷ್ಣ ದ್ವಾರಕಾ ವಾಸಿನ್ ಕ್ವಾಸಿ ಯಾದವನಂದನ ಇಮಾಂ ಅವಸ್ಥಾಂ ಸಂಪ್ರಾಪ್ತಾಂ ಅನಾಥಾಂ ಉಪೇಕ್ಷಸೆ ವಿಶೇಷತೋಪಿ ಸಸ್ಮಾರ ಅಂತಾರೆ ಶ್ರೀಮದಾಚಾರ್ಯರು ಅಖಂಡ ಭಗವಂತನ ಸ್ಮರಣೆಯನ್ನು ಮಾಡುವವರೇ ಅವರೆಲ್ಲ ಆದರೂ ವಿಶೇಷವಾಗಿ ಎಲ್ಲರಿಗೂ ತೋರುವಂತೆ ಭಗವಂತನ ವಿಶೇಷ ಸ್ಮರಣೆಯನ್ನು ಮಾಡಿ ಪರಮಾತ್ಮನ ಅನುಗ್ರಹದಿಂದ ರಕ್ಷಣೆಯನ್ನು ನಾವು ಪಡೆಯುವುದಕ್ಕೆ ಸಾಧ್ಯ ಇದೆ ಅಂತ ಜಗತ್ತಿಗೆ ತೋರಿಸಿಕೊಟ್ರು ಅವಳಿಗೆ ಯಾವಾಗಲೂ ದೇವರ ರಕ್ಷಣೆ ಇದ್ದೇ ಇದೆ ಯಾವಾಗಲೂ ದೇವರ ಸ್ಮರಣೆಯನ್ನು ಅವಳು ಮಾಡ್ತಾನೆ ಇರುತ್ತಾಳೆ ಆದರೆ ಜಗತ್ತಿಗೆಲ್ಲ ತೋರಿಸಿಕೊಟ್ರು ನಿಮಗೇನೇ ಕಷ್ಟ ಆದಾಗಲೂ ಭಕ್ತಿಯಿಂದ ನೀವು ದೇವರ ಸ್ಮರಣೆಯನ್ನು ಮಾಡಿದರೆ ದೇವರು ರಕ್ಷಣೆ ಮಾಡ್ತಾನೆ ಕೈ ಬಿಡೋದಿಲ್ಲ ಅಂತನ್ನುವುದನ್ನು ತಮ್ಮ ಜೀವನದಲ್ಲಿ ದ್ರೌಪದಿ ದೇವಿಯರು ಎಲ್ಲರಿಗೆ ಅತ್ಯಂತ ದೃಢ ಮಾಡಿಸಿಕೊಟ್ಟರು ಅಂತಹ ಪ್ರಸಂಗದಲ್ಲಿಯೂ ಭಗವಂತನ ಸ್ಮರಣೆಯನ್ನು ಮಾಡುವ ಮೂಲಕ ಇದು ದ್ರೌಪದಿ ದೇವಿಯರ ಆದರ್ಶ ಏನು ಇವತ್ತಿನ ಕಾಲದ ಅನೇಕ ಸ್ತ್ರೀಯರನ್ನು ನೋಡಿದರೆ ಎಷ್ಟು ವಿಚಿತ್ರ ಅನ್ನಿಸ್ತದೆ ಸಣ್ಣ ಪುಟ್ಟ ಕಾರಣಗಳಿಗೆ ಜಗಳ ಆಡ್ತಾರೆ ಓ ನೀವು ಮದುವೆಯಾದ ಆಗುವಾಗ ಹಾಗೆ ಹೇಳಿದ್ರಿ ಹೀಗೆ ಹೇಳಿದ್ರಿ ಈಗೇನು ಉದ್ಯೋಗ ಎಲ್ಲ ಇಲ್ಲ ಸಂಬಳ ಎಲ್ಲ ಕಡಿಮೆ ಆಯಿತು ಅಂತ ಜಗಳಾಡಿಕೊಂಡು ಮನೆಗೆ ಹೋಗುವವರಿದ್ದಾರೆ ಎಂತಹ ವನವಾಸದೊಳಗೂ ಎಂಥ ಅಜ್ಞಾತವಾಸ ಏನ ಕೀಚಕನ ಉಪಟಳ ಏನ ನಾನಾ ವಿಧವಾದ ಬೇರೆ ಬೇರೆ ಅಸುರರಿಂದ ಆಗುವಂತಹ ಬಾಧೆಗಳು ಏನಿದ್ದರೂ ಕೂಡ ಆ ಪಂಚಪಾಂಡವರ ಮೇಲೆ ಪೂರ್ಣವಾದಂತಹ ವಿಶ್ವಾಸವನ್ನಿಟ್ಟು ಭೀಮಸೇನದೇವರ ಮೇಲೆ ವಿಶೇಷವಾದಂತಹ ಭಕ್ತಿಯನ್ನು ಮಾಡಿ ಅವರ ಮೇಲಿನ ಭಕ್ತಿ ಶ್ರದ್ಧೆ ಶ್ರೀಕೃಷ್ಣ ಪರಮಾತ್ಮನಲ್ಲಿರುವ ಅಪಾರವಾದ ಭಕ್ತಿಯಿಂದ ಎಲ್ಲ ಆಪತ್ತುಗಳನ್ನು ದಾಟಿ ಬಂದಳು ಯಾವ ಕಾಲಕ್ಕೂ ಕೂಡ ಪತಿಗಳನ್ನು ನಿಂದೆ ಮಾಡಲಿಲ್ಲ ಯಾವಾಗಲೂ ಅವರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಉತ್ತಮವಾದಂತಹ ಶಕ್ತಿಯನ್ನು ಸತ್ಯಭಾಮಾದೇವಿ ದ್ರೌಪದಿ ದೇವಿಯರಿಗೆ ಕೇಳ್ತಾಳೆ ಪತಿಗಳೆಲ್ಲ ಅಷ್ಟು ನಿನ್ನ ಮೇಲೆ ಪ್ರೀತಿ ಮಾಡ್ತಾರಲ್ಲ ಐದೈದು ಜನ ಪತಿಗಳು ಇಷ್ಟು ಪ್ರೀತಿ ಮಾಡಬೇಕಾದ್ರೆ ಏನು ಮಾಯಾ ಮಂತ್ರ ಮಾಡಿದ್ದಿ ಅಂತ ಸರ್ವಜ್ಞಳಾದ ಸತ್ಯಭಾಮಿಗೆಲ್ಲ ಗೊತ್ತು ಆದರೆ ದ್ರೌಪದಿ ಅಂತಾಳೆ ಯಾವ ಮಾಯಾ ಇಲ್ಲ ಯಾವ ಮಂತ್ರ ಇಲ್ಲ ನನಗೆ ಹೇಳಿದ ಕರ ಕಾರ್ಯಗಳನ್ನು ಶಾಸ್ತ್ರವಿಹಿತವಾದ ಕರ್ತವ್ಯ ಕರ್ಮಗಳನ್ನು ತಪ್ಪದೇ ನಾನು ಮಾಡ್ತೇನೆ ಗ್ರಹಕೃತ್ಯಗಳನ್ನೆಲ್ಲ ಚೆನ್ನಾಗಿ ಮಾಡ್ತೇನೆ ಎಲ್ಲ ಸೇವಕರನ್ನು ಸೇವ ದಾಸಿಯರನ್ನು ಚೆನ್ನಾಗಿ ನೋಡಿಕೊಳ್ತೇನೆ ಕುಂತಿದೇವಿಯ ಸೇವೆಯನ್ನು ಅಲ್ಲಿರುವಾಗ ಚೆನ್ನಾಗಿ ಇದ್ದೆ ಕುಂತಿಯ ಸೇವೆಯನ್ನು ಮಾಡ್ತೇನೆ ಮಾವ ಇಲ್ಲ ಅತ್ತೆಯ ಸೇವೆ ಚೆನ್ನಾಗಿ ಮಾಡ್ತೇನೆ ಎಲ್ಲ ಪತಿಗಳ ಸೇವೆ ಮಾಡ್ತೇನೆ ಮನೆಯಲ್ಲಿರುವ ಎಲ್ಲ ದಾಸ ದಾಸಿಯರ ಯೋಗಕ್ಷೇಮ ನೋಡಿಕೊಳ್ತೇನೆ ಎಲ್ಲ ಧಾನ್ಯಗಳ ಯೋಗ ಯೋಗಕ್ಷೇಮ ಗೋವುಗಳು ಧಾನ್ಯ ಧನ ಪಶು ಸಂಪತ್ತು ಜನ ಎಲ್ಲವನ್ನೂ ಚೆನ್ನಾಗಿ ನೋಡಿಕೊಳ್ತೇನೆ ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಮಾಡಿದ್ದಕ್ಕೆ ಯಾವ ದೋಷಗಳು ನನ್ನಲ್ಲಿ ಕಾಣದೇ ಇದ್ದದ್ದಕ್ಕೆ ನನ್ನ ಮೇಲೆ ಪ್ರೀತಿ ಮಾಡುತ್ತಾರೆ ಹೊರತು ಯಾವುದೇ ರೀತಿಯ ವಶೀಕರಣ ಮಂತ್ರದಿಂದ ನಾನು ಅವರನ್ನು ವಶ ಮಾಡಿಕೊಂಡಿಲ್ಲ ಅಂತ ದ್ರೌಪದಿ ದೇವಿಯರು ಹೇಳುವಂತಹ ಮಾತನ್ನು ಕೇಳ್ತೇವೆ ವನಪರ್ವದಲ್ಲಿ ಆ ರೀತಿಯಾಗಿ ಸದ್ಗುಣಗಳಿಂದ ಪತಿಗಳ ಮನವನ್ನು ಗೆದ್ದಂತಹ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರಳಾದಂತಹ ಸಕಲ ಸಜ್ಜನರ ಸದ್ಗುಣಗಳಿಗೆ ಪ್ರೇರಕಳಾಗಿ ಉದ್ಧಾರಗಳಾದಂತಹ ಮಹಾನುಭಾವಳು ದ್ರೌಪದೀ ದೇವಿ ಅಂತಹ ದ್ರೌಪದಿ ದೇವಿಯ ಪರಮಾನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಭೀಮಸೇನ ದೇವರ ಅನುಗ್ರಹ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಆಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣಸ್ತಿ